ಇಂದು ದೇಶ ವಿದೇಶಾದ್ಯಂತ ವಿಜಯನಂದ ಸಿನಿಮಾ ರಿಲೀಸ್ ಆಗಿರುವಂಥದ್ದು. ಈಗಲೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಚಿತ್ರಮಂದಿರದಲ್ಲಿ ಸಿನಿಮಾ ಕೂಡ ಹಬ್ಬರನ್ನು ಕೂಡ ಮಾಡ್ತಾರಂತ. ಈಗ ನಾವು ತುಮಕೂರಿನ ಒಂದು ಗಾಯತ್ರಿ ಚಿತ್ರಮಂದಿರದ ಬಳಿ ಇದ್ವಿ. ಈ ಒಂದು ಗಾಯತ್ರಿ ಚಿತ್ರಮಂದಿರದ ಬಳಿ ಅಭಿಮಾನಿಗಳು ಕೇಕ್ ಕತ್ತರಿಸುವ ಮೂಲಕ ಈಗ ವಿಜಯವಂತ ಸಿನಿಮಾಗೆ ಈಗ ಇದು ಮಾಡ್ತಾರಂಥದ್ದು. ಈಗ ದೃಶ್ಯಗಳು ನೋಡ್ತಾ ಇರ್ಬೋದು ಇಲ್ಲಿ. ಈಗ ಏನು ಕೇಕ್ ಮತ್ತು ಕಟ್ ಮಾಡೋ ಮೂಲಕ ಈಗ ಬೃಹತ್ ಕಟೌಟ್ಗಳಿಗೆ ಆಹಾರವನ್ನು ಹಾಕುವ ಮೂಲಕ ಅಭಿಮಾನಿಗಳು ಕೂಡ ಸಂಭ್ರಮಿಸ್ತಾ ಇರುವಂಥದ್ದು. ಈಗ ಅಭಿಮಾನಿಗಳೇ ನಮ್ಮ ಜೊತೆ ಇದ್ದರೆ ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಅಂದರೆ ವಿಜಯ ಸಿನಿಮಾ ಬಗ್ಗೆ ಹೇಗಿದೆ ಅನ್ನೋದ್ರ ಬಗ್ಗೆ ಸರ್. ಈಗ ವಿಜಯಾನಂದ ಸಿನಿಮಾ ದೇಶ ವಿದೇಶದಾದ್ಯಂತ ರಿಲೀಸ್ ಆಗಿರುವಂಥದ್ದು, ಏನು ಹೇಳ್ತೀರಾ ಸರ್? ಸರ್, ಈ ಸಿನಿಮಾ 100 ಡೇಸ್ ಓಡಲಿ ಅಂತ ನಮ್ಮೆಲ್ಲರ ಬಯಕೆ ಮತ್ತು ದೇಶಾದ್ಯಂತ ಎಲ್ಲ ಜನತೆ ನೋಡೋವಂಥ ಸಿನಿಮಾ ಇದು. ಎಸ್ಪೆಷಲಿ ಇವರು ವಿ ಆರ್ ಎಲ್ ಸಂಸ್ಥೆ ಒಂದು ಲಾರಿಯಂಟ ವಿಜಯ ಸಂಕೇಶ್ ಅವರು ಒಬ್ಬ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಇವತ್ತು ಸುಮಾರು 35,000 ಕುಟುಂಬಗಳಿಗೆ ಆಸರೆಯಾಗಿದ್ದಾರೆ, ಅನ್ನದಾತರಾಗಿದ್ದಾರೆ. ಅವರಿಗೆ ಈ ಮೂವಿ ಜೀವನಾಧಾರಿತ ಮೂವಿ, ಯುವಕರಿಗೆ ಇದು ಒಂದು ಪ್ರೇರಿತವಾಗಲಿ ಮತ್ತು ಯುವ ಶಕ್ತಿಗೆ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ಸ್ಫೂರ್ತಿದಾಯಕವಾಗಿರಲಿ ಅಂತ ಹೇಳ್ತಾ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ದಿನಪತ್ರಿಕೆ ಹಂಚಿಕೆದಾರ ಸಂಘ ಈ ಕೇಕ್ ಕಟ್ ಮಾಡುವ ಮೂಲಕ ಯಶಸ್ವಿಯಾಗಲಿ ಪ್ರದರ್ಶನ ಆಗಲಿ ಅಂತ ಹೇಳ್ತಾ ಹಾರೈಸ್ತಾ ಈಗ ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್. ಮತ್ತೊಬ್ಬರು ಕೂಡ ಅಭಿಮಾನಿ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ ಸರ್. ಇವತ್ತು ದೇಶ ವಿದೇಶಾದ್ಯಂತ ಸಿನಿಮಾ ಕೂಡ ರಿಲೀಸ್ ಆಗಿರುವಂಥದ್ದು, ಏನು ಹೇಳ್ತೀರಾ ಸರ್? ಪಿಕ್ಚರ್ ಹುಚ್ಚಿಡ್ದಿತ್ತು, ಆದರೆ ನಾನು ಇತ್ತೀಚೆಗೆ ನಾನು ನೋಡಿದ್ದು 2-3 ಪಿಕ್ಚರ್ ಅಂದರೆ ಮೊನ್ನೆ ಗಂಧದ ಗುಡಿ, ಕಾಂತಾರಾಮು, ಇದು ವಿಜಯಾನಂದು ನೋಡಬೇಕು ಅಂತಲೇ ನಾನು 2 ದಿವಸ ಮುಂಚೆನೇ ಒಂದು ರೀಲ್ ಬಂದು ನೋಡ್ಕೊಂಡು ಹೋಗಿದ್ದೆ. ಬಂದು ವಾಸಣ್ಣವ್ರಿಗೆ ಸಹಿತ ಹೇಳಿದೆ ಪಿಕ್ಚರ್ ನೋಡಿದೆ ಕಣ್ರಿ ಎಲ್ಲ ನೋಡಬೇಕು ಅಂತ. ಆಮೇಲೆ ಇವರು ವಿಜಯಾನಂದ ಸಂಕೇಶ್ವರವರು ಒಂದು ಪಣ ತೊಟ್ಟು ವಿಜಯವಾಣಿ ಪತ್ರಿಕೆ ಮಾಡಬೇಕು ಅಂತ, ಇಲ್ಲಿ ಪತ್ರಿಕೆ ನಾನು ವಿಜಯವಾಣಿ ಹಳೇದಾಗ್ತಿದ್ದೆ, ಅದು ಅವರು ಪಣ ತೊಟ್ಟು ತೊಗೊಂಡ್ರು ವಿಜಯವಾಣಿನ. ನಮ್ಮ ಗುಂಡೂರಾಯರು, ನಾನು ಅವ್ರ ಹತ್ರ ಕೆಲಸ ಮಾಡಿದ 42 ವರ್ಷ ಆಯಿತು ನಾನು ಕೆಲಸ ಮಾಡಿ, ಅದನ್ನು ಪಣ ತೊಟ್ಟು ವಿಜಯವಾಣಿ ಪತ್ರಿಕೆನೂ ಮುಂದುವರಿಸ್ಬಿಟ್ರು ನನಗೆ. ನಾನು ಇವತ್ತು ನನ್ನ ಕನಸಲ್ಲಿ ಏನು ಅಂದ್ಕೊಂಡಿದ್ದೆ ಅದೇ ಆಯಿತು. ಅವಾಗ ಪತ್ರಿಕೆಗಳು ಇದಾಗ್ತಿದ್ವು, ಆಮೇಲೆ ಬಿಟ್ಟೋಗಿದ್ರು, ತಿರ್ಗಾ ಬಂದು ವಿಜಯವಾಣಿ ಅವ್ರ ಹತ್ರ ಪತ್ರಿಕೆ ತಗೊಂಡು ಅದೇ ಹೆಸರು ಬೇಕು ಅಂತ ಪತ್ರಿಕೆನೂ ಸಹಿತ ಮುಂದುವರ್ಸಿದ್ರು. ಭಾರಿ ನನಗೆ ಭಾರಿ ಖುಷಿಯಾಯಿತು. ಎಲ್ಲ ಯುವಕರಿಗೆ ಮತ್ತು ಎಲ್ಲರಿಗೂ, ಬಸ್ಸು ಲಾರಿ ಯಾವುದೇ ಆಗಲಿ ಎಲ್ಲರಿಗೂ ಸಹಿತ ಕೆಲಸ ಕೊಟ್ಟು ಎಲ್ಲರೂ ಇವರಿಂದ ಪ್ರತಿಯೊಬ್ಬರು ಪತ್ರಿಕೆಯವರಾಗಲಿ ಎಲ್ಲರೂ ಮುಂದುವರೆದಿದ್ದಾರೆ, ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಜಯ ಸಂಕೇಶ್ವರ ಅವ್ರದ್ದು ಬಾಲ್ಯದಿಂದ ಮೂಡಿರುವಂಥ ಒಂದು ಚಿತ್ರ ಇದು, ಜೀವನಾಧಾರಿತ ಚಿತ್ರ, ಪ್ರತಿಯೊಂದು ಫ್ಯಾಮಿಲಿನೂ ನೋಡಬೇಕಾದಂಥ ಚಿತ್ರ ಇದು. ಇದು ಒಂದು ಪತ್ರಿಕಾ ರಂಗದಲ್ಲಾಗಿರ್ಬೋದು ಮತ್ತು ಒಂದು ಬಿಸ್ನೆಸ್ ಫೀಲ್ಡಲ್ಲಿ ಹೋಗಿ ಹೆಮ್ಮರವಾಗಿ ಬೆಳೆದು ಒಂದು ಬಡತನದಿಂದ ಒಬ್ಬರು ಕಷ್ಟಪಟ್ಟರೆ ಯಾವ ಮಟ್ಟಕ್ಕೆ ಬೆಳಿಬೋದು ಅನ್ನೋದನ್ನು ಈ ಚಿತ್ರದಲ್ಲಿ ಎಲ್ಲರೂ ಮನಗಂಡು ಕಾಣ್ಬೋದಾಗಿದೆ. ತುಂಬ ಚೆನ್ನಾಗಿ ಚಿತ್ರ ಮೂಡಿಬಂದಿದೆ. ಪ್ರತಿಯೊಬ್ಬ ಯುವಕರಿಗೂ ಒಂದು ಯುವಶಕ್ತಿಯಾಗಿ ಮೂಡಿಬಂದಂಥ ಚಿತ್ರ, ಪ್ರತಿಯೊಬ್ಬರು ನೋಡಬೇಕಾದಂಥ ಚಿತ್ರ, ಭಾಳ ಒಳ್ಳೆಯ ಚಿತ್ರ, ಚೆನ್ನಾಗಿದೆ. ಮತ್ತೊಬ್ಬರು ಅಭಿಮಾನಿ ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ ಸರ್. ಸಿನಿಮಾ ಕೂಡ ಇವತ್ತು ರಿಲೀಸ್ ಆಗ್ತಾರೆ, ನೀವು ಕೂಡ ಬಂದಿದ್ದೀರಾ, ಹೇಗನ್ನಿಸ್ತದೆ? ಏನಿಲ್ಲ, ಸಂಕೇಶ್ವರವರ ಜೀವನಾಧಾರಿತ ಚಿತ್ರ, ಅವರ ಏನು ಸಾಧನೆ ಇದೆ, ಅವರ ಗುರಿ ಮತ್ತು ಬದ್ಧತೆಯಿಂದ ಅವರು ಸಾಧನೆ ಗುರಿ ತಲುಪಿದ್ದಾರೆ. ಈ ಜೀವನಾಧಾರಿತ ಏಳು ಬೀಳುಗಳ ಎಲ್ಲ ಜೀವನಾಧಾರಿತ ಸಂಕೇಶ್ವರವರ ಚಿತ್ರವನ್ನು ಎಲ್ಲ ಯುವಕರು ಮತ್ತು ಎಲ್ಲ ಸಾಧಕರು ನೋಡಿಬಿಟ್ಟು ಇದೊಂದು ಪ್ರೇರಣೆ ಪಡ್ಕೊಂಡು ಅವರವರ ಜೀವನದಲ್ಲಿ ಅವರವರ ಸಾಧನೆಗಳನ್ನ ಅಚೀವ್ ಮಾಡಬೇಕು. ದಯವಿಟ್ಟು ಯಾರೂ ಸಹ ಇಂಥ ಒಂದು ಜೀವನದ ಏರುಪೇರುಗಳಿರ್ತಕ್ಕಂಥ ಸಾಧನೆಯ ಸಿನಿಮಾವನ್ನು ಮಿಸ್ ಮಾಡ್ಕೊಳ್ಬಾರ್ದು. ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರ ಆದಂಥ ಇವ್ರನ್ನ ಥಿಯೇಟ್ರಿಗೆ ಬಂದು ನೋಡಿ, ಸಂಕೇಶ್ವರ ಅವ್ರಿಗೆ ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ನೀವೆಲ್ಲರೂ ಸಹಾಯ ಮಾಡಬೇಕು. ಸಂಕೇಶ್ವರ ಅವ್ರಿಗೂ ಸಹ ಪ್ರೇರೇಪಣೆ ಆಗಲಿ, ಅವರಿನ್ನೂ ಹೆಚ್ಚು ಹೆಚ್ಚು ಜನಗಳಿಗೆ ಸರ್ವಿಸ್ಗಳನ್ನ ಕೊಡಲಿಕ್ಕೆ ಮುಂದೆ ಬರಲಿ, ಇನ್ನೂ ಬೇರೆ ಬೇರೆ ರಂಗದಲ್ಲಿ ಅಂತ ಹೇಳಿಬಿಟ್ಟು ನಾನು ಚಿತ್ರ ವಿಜಯಾನಂದ ಚಿತ್ರಕ್ಕೆ ಶುಭ ಕೋರುತ್ತಾ ನನ್ನ ಮಾತು ಮುಗಿಸ್ತೀನಿ. ಪ್ರತಿ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ಲ ಲ್ಯಾಂಗ್ವೇಜಲ್ಲೂ ಬಂದಿದೆ, ಹಂಗಾಗಿ ಪ್ರತಿಯೊಬ್ಬರು ಇದನ್ನು ನೋಡಿ ಅವ್ರ ಇನ್ಸ್ಪಿರೇಷನ್ನ ನಾವು ತಗೋಬೇಕು ಲೈಫಲ್ಲಿ ಅಂತ ನಾನು ಹೇಳ್ತೀನಿ. ಇನ್ನು ಮತ್ತೊಬ್ಬರು ಕೂಡ ಬಂದಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸಿ ಹೋಗೋಣ ಸರ್. ಸಿನಿಮಾ ರಿಲೀಸ್ ಆಗಿದೆ, ಈಗ ನೋಡೋಕೆ ಕೂಡ ಬಂದಿದ್ದೀರಾ, ಏನು ಹೇಳ್ತೀರಾ? ಸಾಧನೆಯ ಮೇರು ಶಿಖರ ಡಾಕ್ಟರ್ ವಿಜಯ ಸಂಕೇಶ್ವರ ಅವರ ಜೀವನಾಧಾರಿತ ಈ ಚಿತ್ರ ಯುವಕರಿಗೆ ಹಾಗೂ ನಾಡಿನ ಕನ್ನಡ ನಾಡಿಗೆ ವಿಶೇಷವಾಗಿ ಅತಿ ಹೆಚ್ಚು ಪ್ರೀತಿ ತುಂಬಿದ ಒಂದು ಚಿತ್ರ. ಅವರ ಜೀವನಾಧಾರಿತ ಚಿತ್ರವು ಶತದಿನೋತ್ಸವ ಆಚರಿಸಲಿ, ಆ ಮೂಲಕ ಇಡೀ ಕನ್ನಡ ನಾಡಿನ ಜನತೆ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯ. ವಿವಿಧ ಕ್ಷೇತ್ರಗಳಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗದಾತರಾಗಿ ನಾಡಿನಾದ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಮಾನ್ಯ ಸಂಕೇಶ್ವರ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಕೂಡ ತುಮಕೂರು ಜಿಲ್ಲಾ ಸಂಘದ ಪರವಾಗಿ
ಕೋರ್ತಾ ಶುಭ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಇದಿಷ್ಟು ಅಭಿಮಾನಿಗಳ ಮಾತು ಅಂತಂದರೆ ಈಗಾಗಲೇ ಏನು ವಿಜಯ ಸಂಕೇಶ್ವರ ಅವರು ಯುವಕರಿಗೆ ಸ್ಫೂರ್ತಿಯನ್ನು ಕೊಡುತ್ತೆ ಅನ್ನುವಂಥದ್ದು, ಮತ್ತು ಪ್ರತಿಯೊಬ್ಬರು ಕೂಡ ಕುಟುಂಬ ಸಮೇತರಾಗಿ ಬಂದು ಸಿನಿಮಾವನ್ನು ನೋಡಿ ಈ ಒಂದು ಸಿನಿಮಾ ಶತದಿನೋತ್ಸವವನ್ನು ಆಚರಿಸಲಿ ಅಂತ ಕೂಡ ಅಭಿಮಾನಿಗಳು ಕೂಡ ಹೇಳ್ತಾ ಇರುವಂಥದ್ದು.